ನಮಸ್ಕಾರ ಗೆಳೆಯರೇ, ನಮ್ಮಲ್ಲಿ ಮನೆಗೆ ಬೇಕಾದಂಥ ಸಾಮಗ್ರಿಗಳು, ಉಡುಪುಗಳು ಮುಂತಾದವುಗಳನ್ನೆಲ್ಲ ಮೊದಲು ನಾವು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಅಂದರೆ ಗಿರಾಣಿ ಅಂಗಡಿಗಳಲ್ಲಿ ಖರೀದಿಸ್ತಿದ್ವಿ. ಕಾಲ ಬದಲಾದಂತೆ ನಮ್ಮ ಜೀವನವು ತುಂಬಾ ಬದಲಾಗಿದೆ. ಅದೇ ರೀತಿ ಗಿರಾಣಿ ಅಂಗಡಿಗಳು ಹೋಗಿ ಈಗ ದೊಡ್ಡ ದೊಡ್ಡ ಮಾಲ್ಗಳು ಮತ್ತು ಆನ್ಲೈನ್ ಶಾಪಿಂಗ್ಗಳು ತಲೆ ಎತ್ತುತ್ತಿವೆ. ನೀವೆಲ್ಲರೂ ಗಮನಿಸಿರುವಂತೆ ಮಾಲ್ಗಳಲ್ಲಿ ಏನಾದರೂ ಖರೀದಿಸಿದಾಗ ಅವರು ಒಂದು ಚಿಕ್ಕ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿ ಬಿಲ್ಲನ್ನು ಪೇ ಮಾಡುವಂತೆ ಹೇಳುತ್ತಾರೆ. ಈ ವಿಡಿಯೋದಲ್ಲಿ ಈ ಬಾರ್ ಕೋಡ್ ಎಂದ್ರೇನು ಮತ್ತು ಅದನ್ನು ಏಕೆ ತಯಾರಿಸುತ್ತಾರೆ, ಇದರ ಉಪಯೋಗ ಮತ್ತು ಯಾವ ಯಾವ ದೇಶಗಳಲ್ಲಿ ಯಾವ ಯಾವ ರೀತಿಯ ಸಂಖ್ಯೆಯ ಬಾರ್ ಕೋಡ್ಗಳನ್ನು ತಯಾರಿಸುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟ್ ಗುಂಡಿಯನ್ನು ಟಚ್ ಮಾಡುವುದರ ಮೂಲಕ ಮತ್ತು ಪಕ್ಕದಲ್ಲೇ ಇರುವಂತಹ ಗಂಟೆಯ ಸಿಂಬಲನ್ನು ಮುಟ್ಟುವುದರ ಮೂಲಕ ನಮ್ಮ ಇಂತಹ ಯಾವುದೇ ಹೊಸ ವಿಡಿಯೋಗಳನ್ನು ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಗಳು ಬರುವುದೂ ಅಲ್ಲದೆ ಅದರ ಮೊದಲ ವೀಕ್ಷಕರು ನೀವಾಗಿರ್ತೀರ. ಮತ್ತು ಸ್ನೇಹಿತರೆ, ನಿಮಗೇನಾದರೂ ಈ ಮಾಹಿತಿ ಇಷ್ಟವಾದಲ್ಲಿ ನಮಗೆ ಲೈಕನ್ನು ನೀಡುವುದರ ಮೂಲಕ ನೀವು ನಮಗೆ ಪ್ರೋತ್ಸಾಹಿಸಬಹುದು. ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ನೀವು ಮುಕ್ತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಬಾರ್ ಕೋಡ್ ಎಂದ್ರೇನು ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಬಾರ್ ಕೋಡ್ ಒಂದು ಯಂತ್ರ ಓದಬಲ್ಲ ಲಿಪಿಯಾಗಿರುತ್ತದೆ. ಇದು ನೀವೆಲ್ಲರೂ ಗಮನಿಸಿರುವಂತೆ ವಿವಿಧ ರೀತಿಯ ನೇರೆ ಗೆರೆಗಳನ್ನು ಒಳಗೊಂಡು ವಿವಿಧ ಅಗಲಗಳನ್ನು ಒಳಗೊಂಡ ಕಪ್ಪು ಮತ್ತು ಬಿಳುಪು ಬಣ್ಣದಲ್ಲಿ ಗೋಚರಿಸುತ್ತದೆ. ಆದ್ದರಿಂದ ಇದು ಒಂದು ಯಂತ್ರ ಓದಬಲ್ಲ ದೃಶ್ಯದ ಮಾದರಿಯಲ್ಲಿ ಮಾಹಿತಿಯನ್ನು ಎನ್ಕೋಡ್ ಮಾಡಲಾಗಿರುತ್ತದೆ. ಇವು ವಿಭಿನ್ನ ಅಕ್ಷರಗಳನ್ನು ಪ್ರತಿನಿಧಿಸುತ್ತವೆ. ಬಾರ್ ಕೋಡ್ಗಳು ಒಂದು ಉತ್ಪನ್ನದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಅಂದರೆ ಎಕ್ಸಾಂಪಲ್, ಇವಾಗ ಉತ್ಪನ್ನದ ಬೆಲೆ ಮತ್ತು ತೂಕ, ಮುಕ್ತಾಯ ದಿನಾಂಕ, ಉತ್ಪಾದಕರ ಹೆಸರು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಈ ಬಾರ್ ಕೋಡ್ಗಳನ್ನು ಅಂತಾರಾಷ್ಟ್ರೀಯ ಸಂಸ್ಥೆ ನಿಯೋಜಿಸಲಾಗಿದೆ. ಪ್ರತಿಯೊಂದು ಉತ್ಪನ್ನವು ಪ್ರಪಂಚದಾದ್ಯಂತ ವಿವಿಧ ರೀತಿಯ ಬಾರ್ ಕೋಡ್ಗಳನ್ನು ಹೊಂದಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ಎರಡು ಬಗೆಯ ಬಾರ್ ಕೋಡ್ಗಳು ಅತ್ಯಂತ ಪ್ರಮುಖವಾದವುಗಳು. ಅವು ಯಾವುವಪ್ಪ ಅಂದರೆ 1D ಮತ್ತು 2D. 1D ಬಾರ್ ಕೋಡ್ ಅಥವಾ 1D ಬಾರ್ ಕೋಡ್ ಅಂದರೆ, ಸಾಮಾನ್ಯವಾಗಿ ಇದನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ, ದಿನಸಿ ವಸ್ತುಗಳು ಮತ್ತು ಪೆನ್ಗಳ ಮೇಲೆ ಇವುಗಳನ್ನು ಮುದ್ರಿಸಲಾಗಿರುತ್ತದೆ, ಅಂದರೆ ನೋಡ್ಬೋದು ನಾವು. ಮತ್ತೊಂದು ಬಾರ್ ಕೋಡ್ ಅಂದರೆ 2D, ಇದನ್ನು QR ಕೋಡ್ ಎಂದು ಕರೀತಾರೆ. ಈ 2D ಬಾರ್ ಕೋಡನ್ನು 1D ಬಾರ್ ಕೋಡ್ಗೆ ಹೋಲಿಸಿದ್ರೆ ಇದರಲ್ಲಿ ಬಹಳಷ್ಟು ಮಾಹಿತಿಯನ್ನು ತುಂಬಬಹುದಂತೆ. ಈ 2D ಬಾರ್ ಕೋಡನ್ನು ಸಾಮಾನ್ಯವಾಗಿ ಪೇಟಿಎಮ್ನಲ್ಲಿ ನೀವು ನೋಡಿರುತ್ತೀರಿ. ಇನ್ನು ಬಾರ್ ಕೋಡ್ಗಳನ್ನು ಹೇಗೆ ತಯಾರಿಸುತ್ತಾರೆ ಅಥವಾ ಯಾವ ರೀತಿಯಾಗಿ ಮಾಡಿರುತ್ತಾರೆ ಎಂಬುದನ್ನು ನೋಡೋಣ. ಒಂದು ಬಾರ್ ಕೋಡ್ ಸಾಮಾನ್ಯವಾಗಿ 95 ಬ್ಲಾಕ್ಗಳನ್ನಾಗಿ ತಯಾರಿಸಲಾಗಿರುತ್ತದೆ. ಈ 95 ಬ್ಲಾಕ್ಗಳಲ್ಲಿ ಮತ್ತೆ 12 ಬ್ಲಾಕ್ಗಳನ್ನಾಗಿ ಮಾಡಲಾಗಿರುತ್ತದೆ. ಮತ್ತು ಈ 95 ಬ್ಲಾಕ್ಗಳಲ್ಲಿ 3 ಬ್ಲಾಕ್ಗಳನ್ನಾಗಿ ವಿಂಗಡಿಸಲಾಗಿರುತ್ತದೆ. ಅದು ಯಾವುದಂದರೆ, ಮೊದಲನೇದಾಗಿ ಎಡ ಗಾರ್ಡ್ ಅಂದರೆ ಲೆಫ್ಟ್ ಗಾರ್ಡ್, ಮತ್ತು ಮಧ್ಯ ಗಾರ್ಡ್ ಅಂದರೆ ಸೆಂಟರ್ ಗಾರ್ಡ್, ಮತ್ತು ಮೂರನೇದಾಗಿ ಬಲ ಗಾರ್ಡ್ ಅಥವಾ ರೈಟ್ ಗಾರ್ಡ್ ಎಂಬಂತಕ್ಕಂಥ ಹೆಸರಿನಿಂದ ಕರೀತಾ ಇರ್ತಾರೆ. ಇನ್ನು ಬಾರ್ ಕೋಡ್ಗಳನ್ನು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿಯೋಣ. ಬಾರ್ ಕೋಡ್ ಒಂದು ಚೌಕಾಕಾರ ಅಥವಾ ಆಯತಾಕಾರದಲ್ಲಿದ್ದು ಚಿತ್ರವಾಗಿದ್ದು, ಸಮಾನಾಂತರ ಕಪ್ಪು ಗೆರೆಗಳು ಮತ್ತು ಬಿಳಿ ಸ್ಥಳಗಳ ಸರಣಿಯನ್ನು ಒಳಗೊಂಡಿದೆ. ಪ್ರತಿಯೊಂದು ಮೊಬ್ಬಾದ ರೇಖೆಯು ಉದ್ದಕ್ಕೂ ಮತ್ತು ಅವುಗಳ ನಡುವೆ ಇರುವ ಅಂತರಗಳ ನಡುವೆ ಮಾಹಿತಿಯನ್ನು ಎನ್ಕೋಡ್ ಮಾಡಲಾಗಿರುತ್ತದೆ, ಅಂದರೆ ತುಂಬಲಾಗಿರುತ್ತದೆ. ಸ್ಕ್ಯಾನಿಂಗ್ ಸಾಧನವು ಮೊಬ್ಬಾದ ರೇಖೆಗಳ ಅನನ್ಯ ಬಾರ್ನಲ್ಲಿ ಸ್ಕ್ಯಾನ್ ಮಾಡುವ ಮೂಲಕ ಬಾರ್ ಕೋಡನ್ನು ಓದಲು ಲೇಸರನ್ನು ಬಳಸುತ್ತದೆ. ಬಾರ್ ಕೋಡ್ ಸ್ಕ್ಯಾನರ್ ಎಡದಿಂದ ಬಲಕ್ಕೆ ಸಾಲುಗಳನ್ನು ಓದುತ್ತದೆ. ಒಂದು ಬಾರ್ ಕೋಡ್ ಸ್ಕ್ಯಾನರ್ ಕಪ್ಪು ಮತ್ತು ಬಿಳಿ ಭಾಗಗಳನ್ನು ಮಾದರಿಯನ್ನು ಓದುತ್ತದೆ. ಇದು ಮಾಹಿತಿಯನ್ನು ಬೈನರಿ ಕೋಡ್ ಅಂದರೆ 0 ಅಥವಾ 1 ತೋರಿಸುತ್ತದೆ, ಅಥವಾ ಕಂಪ್ಯೂಟರ್ನ ಬೈನರಿ ರೂಪಗಳಲ್ಲಿ ಮಾತ್ರ ಮಾಹಿತಿಯನ್ನು ನೀಡುತ್ತದೆ ಅಥವಾ ಓದುತ್ತದೆ, ಮತ್ತು ಅದೇ ಮಾನಿಟರನ್ನು ಪರದೆಯ ಮೇಲೆ ಪ್ರದರ್ಶಿಸುತ್ತದೆ. ಸೆಂಟರ್ ಗಾರ್ಡ್ನ ಬಲಗಡೆ ಬರದ ಸಂಖ್ಯೆಯು ಪ್ಲಾಸ್ಟಿಕ್ನಿಂದ ಅಥವಾ ನೈಸರ್ಗಿಕ ವಸ್ತುಗಳಿಂದ ಅಥವಾ ಸಸ್ಯಾಹಾರಿಗಳಿಂದ ಅಥವಾ ತಯಾರಿಸಲ್ಪಟ್ಟಿದೆಯೇ ಎಂಬುದನ್ನು ಉತ್ಪನ್ನದ ಬಗ್ಗೆ ತಿಳಿಸುತ್ತದೆ. ಉದಾಹರಣೆಗೆ, ನಿಮಗೆ ಕಾಣಿಸುತ್ತಿರುವ ಚಿತ್ರದಲ್ಲಿ 0 ಬದಲಿಗೆ 2 ಬರೆಯಲಾಗಿದ್ದರೆ ಈ ಉತ್ಪನ್ನವು ಸಸ್ಯಾಹಾರಿ ಅಥವಾ ಸಸ್ಯಾಹಾರಿಯಲ್ಲವೆಂದು ಸೂಚಿಸುತ್ತದೆ. 3 ಬರೆಯಲ್ಪಟ್ಟಿದ್ದರೆ ಉತ್ಪನ್ನವು ಔಷಧಾಲಯಕ್ಕೆ ಸಂಬಂಧಿಸಿದೆ ಎಂದು ಅರ್ಥ. ಎಡ ಬಾರ್ ಕೋಡ್ ಅಂದರೆ 0 ಅಥವಾ 5 ಬಳಿ 2 ಅಂಕೆಗಳ USA ಅಥವಾ ಕೆನಡಾದಲ್ಲಿ ತಯಾರಿಸಲಾದ ವಸ್ತು. 0 ಬಾರ್ 1 ಬಾರ್ 3 ಬಾರ್ ಕೋಡನ್ನು
ಈ ಎರಡು ದೇಶಗಳಿಗೆ ನಿಗದಿಪಡಿಸಲಾಗಿದೆ ಎಂದು ತಿಳಿಸುತ್ತದೆ. ಬಾರ್ಕೋಡ್ನ ಬಲಭಾಗದಲ್ಲಿ ನೀಡಿದ ಕೊನೆಯ ಅಂಕೆಯ 7 ಇದು ಚಿಕ್ಕ ಸಂಖ್ಯೆಯಾಗಿದ್ದು ಇದು ಚೆಕ್ ಸಂಖ್ಯೆಯಾಗಿದ್ದು ಬಾರ್ಕೋಡ್ ರೀಡರ್ ಮಾಹಿತಿಯನ್ನು ಸರಿಯಾಗಿ ಓದಲಾಗಿದೆಯೇ ಎಂದು ಖಚಿತಪಡಿಸುತ್ತದೆ. ಇನ್ನು ಕೊನೆಯದಾಗಿ ಪ್ರಪಂಚದಾದ್ಯಂತ ವಿವಿಧ ದೇಶಗಳಿಗೆ ಯಾವ ಬಾರ್ಕೋಡ್ ನಿಯೋಜಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅವುಗಳಲ್ಲಿ ಪ್ರಮುಖವಾದವುಗಳು ಭಾರತ 890, USA ಮತ್ತು ಕೆನಡಾ ಆಗಲೇ ತಿಳಿಸಿದಂತೆ 00 ಮತ್ತು 13, ಫ್ರಾನ್ಸ್ 30 ಮತ್ತು 37, ಜರ್ಮನಿ 40 ಮತ್ತು 44, ಜಪಾನ್ 45 ಮತ್ತು 49, ರಷ್ಯಾ 46, ತೈವಾನ್ 471, ಶ್ರೀಲಂಕಾ 479, ಫಿಲಿಪೈನ್ಸ್ 480, ಹಾಂಗ್ಕಾಂಗ್ 89, ಯುನೈಟೆಡ್ ಕಿಂಗ್ಡಮ್ 50, ಚೀನಾ 690 ಮತ್ತು 692. ಈ ರೀತಿಯಾಗಿ ವಿವಿಧ ದೇಶಗಳಿಗೆ ಒಂದೊಂದು ರೀತಿಯ ಬಾರ್ಕೋಡನ್ನು ಮೊದಲಿನ ಭಾಗದಲ್ಲಿ ಅಂದರೆ ಎಡಭಾಗದಲ್ಲಿ ತುಂಬಲಾಗಿರುತ್ತದೆ. ಈ ಒಂದು ಬಾರ್ಕೋಡ್ ಸಂಖ್ಯೆಗಳಿಂದ ಪ್ರಾಡಕ್ಟ್ ಎಲ್ಲಿ ತಯಾರಾಗಿದೆ ಎಂಬುದನ್ನು ಸರಿಯಾಗಿ ಗುರುತಿಸಬಹುದು ಮತ್ತು ಎಲ್ಲೋ ತಯಾರಿಗಿರುವ ಉತ್ಪನ್ನವನ್ನು ಭಾರತದಲ್ಲಿ ತಯಾರಾಗಿದೆ ಎಂದು ಹೇಳುವವರಿಗೆ ನೀವೇನಾದರೂ ಅಥವಾ ಮೋಸ ಮಾಡುವವರಿಗೆ ನೀವು ಸರಿಯಾದ ಮಾಹಿತಿಯನ್ನು ಈ ಬಾರ್ಕೋಡನ್ನು ನೋಡಿ ನೀಡಬಹುದು. ಸ್ನೇಹಿತರೆ, ನೀವು ಈ ವಿಷಯವನ್ನು ತಿಳಿದುಕೊಂಡಿದ್ದೀರಿ ಮತ್ತು ಈ ವಿಷಯವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿ ಈ ಅಲ್ಪಜ್ಞಾನವನ್ನು ಎಲ್ಲರಿಗೂ ತಿಳಿಸಲು ನಿಮ್ಮ ಅಲ್ಪ ಪ್ರಯತ್ನವನ್ನು ಮಾಡುತ್ತೀರಿ ಎಂದು ಭಾವಿಸಿರುತ್ತೇನೆ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಿಷ್ಟು ಬಾರ್ಕೋಡ್ ಎಂದ್ರೇನು, ಅದು ಹೇಗೆ ಕೆಲಸ ಮಾಡ್ತದೆ, ಇದರ ಉಪಯೋಗ ಮತ್ತು ಯಾವ ದೇಶದಲ್ಲಿ ಯಾವ ರೀತಿಯ ಬಾರ್ಕೋಡ್ಗಳನ್ನು ಬಳಸುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಮತ್ತೆ ಇಂತಹ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡುವ ಮತ್ತೊಂದು ವಿಡಿಯೋ ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.